ವಿದ್ಯಾರ್ಥಿಗಳೇ ನಮಸ್ಕಾರ. ಇಲ್ಲಿಯವರೆಗೆ ನೀವು ನೈಸರ್ಗಿಕ ಆಯ್ಕೆ ಮತ್ತು ಅನುವಂಶೀಯ ದಿಕ್ಚ್ಯುತಿಯ ಮೂಲಕ ಯಾವ ರೀತಿ ಜೀವ ವಿಕಾಸ ಆಗಿರಬಹುದು ಅನ್ನೋದನ್ನು ಅಭ್ಯಾಸ ಮಾಡಿದ್ದೀರಾ, ವಿಡಿಯೋಗಳಲ್ಲಿ ನೋಡಿದ್ದೀರಾ. ನೋಡಲಿಲ್ಲ ಆದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಇನ್ನು ಈ ವಿಡಿಯೋದಲ್ಲಿ ಪ್ರಭೇದೀಕರಣ ಯಾವ ರೀತಿ ಆಗಿದೆ ಅಥವಾ ಹೊಸ ಪ್ರಭೇದಗಳು ಹೇಗೆ ಹುಟ್ಟಿಕೊಳ್ಳುತ್ತದೆ ಅನ್ನೋದು ಉದಾಹರಣೆಯನ್ನು ಈ ವಿಡಿಯೋದಲ್ಲಿ ನೋಡಿರ್ತೀನಿ. ಸೊ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ಉದಾಹರಣೆಯನ್ನೇ ತಗೊಳ್ತೇನೆ. ಉದಾಹರಣೆಗೆ ಇಲ್ಲೊಂದು ಪರ್ವತ ಶ್ರೇಣಿ ಇದೆ, ಅದೇ ರೀತಿ ದೂರದಲ್ಲಿ ಇನ್ನೊಂದು ಪರ್ವತ ಶ್ರೇಣಿ ಇದೆ ಅಂತ ಇಟ್ಕೊಳ್ಳೋಣ. ಈ ಪರ್ವತ ಶ್ರೇಣಿಗಳ ಮೇಲೆ ಒಂದು ಸಮೂಹದ ಅಥವಾ ಒಂದು ಪ್ರಭೇದದ ಜೀರುಂಡೆಗಳು ಏನಾಗಿದೆ, ವಾಸವಾಗಿದೆ. ಅದೇ ರೀತಿ ಈ ಪರ್ವತ ಶ್ರೇಣಿಗಳ ಮೇಲೂ ಕೂಡ ಒಂದು ಸಮೂಹದ ಅಥವಾ ಒಂದು ಪ್ರಭೇದದ ಜೀರುಂಡೆಗಳು ಏನಾಗಿದೆ, ವಾಸವಾಗಿದೆ. ಸಾಮಾನ್ಯವಾಗಿ ಜೀರುಂಡೆಗಳು ಏನು ಮಾಡ್ತವೆ, ಎಲ್ಲಿ ವಾಸವಾಗಿರ್ತದೆ ಅಲ್ಲೇ ಸುತ್ತಮುತ್ತಲು ಏನಾಗಿರ್ತದೆ, ಅವು ಆಹಾರಕ್ಕಾಗಿ ವಾಸವಾಗಿರ್ತದೆ. ಆದರೆ ಒಂದು ದಿನ ಏನಾಗ್ಬೋದು, ಒಂದು ಸಾಹಸಿ ಜೀರುಂಡೆ ಅಂತ ಹೇಳಬಹುದು, ಇದರಲ್ಲಿರುವಂಥ ಒಂದು ಜೀರುಂಡೆ ಹಾರಿ ಹೋಗಿ ಈ ಪರ್ವತ ಶ್ರೇಣಿಗೆ ಹೋಗಬಹುದು. ಸೊ ಸಾಹಸಿಯಾಗಿರುವಂಥ ಒಂದು ಜೀರುಂಡೆ ಹಾರಿ ಹೋಗಿ ಈ ಒಂದು ಪರ್ವತ ಶ್ರೇಣಿಗೆ ಬಂದಿರಬಹುದು. ಅಥವಾ ಒಂದು ಕಾಗೆ ಏನು ಮಾಡ್ತದೆ, ಒಂದು ಜೀರುಂಡೆಯನ್ನು ಆಹಾರಕ್ಕಾಗಿ ಅದನ್ನು ಬಾಯಲ್ಲಿ ಕಚ್ಚಿಕೊಂಡು ಅಥವಾ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿ ಹೋಗಿ ಇನ್ನೊಂದು ಪರ್ವತ ಶ್ರೇಣಿಯ ಮೇಲೆ ತಂದು ಜೀವಂತವಾಗಿ ಬಿಟ್ಟು ಹೋಗಿರ್ಬೋದು. ಸೊ ಇಂಥ ಯಾವುದಾದ್ರೂ ಒಂದು ಕಾರಣದಿಂದ ಒಂದು ಪರ್ವತ ಶ್ರೇಣಿಯಲ್ಲಿರುವಂಥ ಜೀರುಂಡೆ ಇನ್ನೊಂದು ಪರ್ವತ ಶ್ರೇಣಿಗೆ ವಲಸೆ ಬಂದಿದೆ ಅಂತ ಹೇಳ್ಬೋದು. ಅವಾಗೇನಾಗತ್ತೆ, ಹೊಸದಾಗಿ ಬಂದಂತಹ ಒಂದು ಜೀರುಂಡೆ ಏನು ಮಾಡ್ತದೆ, ಅಲ್ಲೇ ಇರುವಂತಹ ಜೀರುಂಡೆಯ ಜೊತೆಗೆ ಪ್ರಜನನ ಕ್ರಿಯೆ ನಡೆಸ್ತದೆ. ಸೊ ಈ ರೀತಿ ಬೇರೆ ಸಮೂಹದೊಳಗೆ ವಲಸೆ ಹೋದ ಜೀರುಂಡೆ ಅಲ್ಲಿರುವ ಜೀರುಂಡೆಯೊಂದಿಗೆ ಸಂತಾನೋತ್ಪತ್ತಿಯನ್ನ ಮಾಡ್ತದೆ. ಅವಾಗೇನಾಗತ್ತೆ, ವಲಸಿತ ಜೀರುಂಡೆಯ ವಂಶವಾಹಿಗಳು ಹೊಸ ಜೀರುಂಡೆಯ ಸಮೂಹದೊಳಗಡೆ ಪ್ರವೇಶಿಸ್ತದೆ. ಸೊ ಇದರಿಂದ ಏನಾಗುತ್ತೆ, ಹೊಸದಾಗಿ ಬಂದಂಥ ಒಂದು ಜೀರುಂಡೆ ಅಥವಾ ವಲಸೆ ಜೀರುಂಡೆ ಅಂತ ಹೇಳ್ಬೋದು, ಇದರಲ್ಲಿರುವಂಥ ವಂಶವಾಹಿಗಳು ಅಥವಾ ಅದರಲ್ಲಿರುವಂಥ ಗುಣಗಳು ಆಲ್ರೆಡಿ ಇಲ್ಲಿರುವಂತಹ ಜೀರುಂಡೆಯ ಸಮೂಹದ ಒಳಗಡೆ ಪ್ರವೇಶ ಮಾಡ್ದಂಗೆ ಆಗತ್ತೆ. ಇದರಿಂದ ಏನಾಗತ್ತೆ, ಹೊಸದಾಗಿ ಬರುವಂಥ ಪೀಳಿಗೆಯಲ್ಲಿ ಭಿನ್ನತೆ ಉಂಟಾಗತ್ತೆ. ನಂತರ ಮುಂದೊಂದು ದಿನ ಈ ಎರಡೂ ಪರ್ವತ ಶ್ರೇಣಿಗಳ ನಡುವೆ ಒಂದು ನದಿ ಹರಿದು ಬಂದಿದೆ ಅಂತ ಇಟ್ಕೊಳ್ಳೋಣ. ಅಂದರೆ ಎರಡೂ ಪರ್ವತ ಶ್ರೇಣಿಗಳ ನಡುವೆ ಯಾವುದೇ ಸಂಪರ್ಕ ಇರುವುದಿಲ್ಲ. ಇವಾಗೇನಾಗತ್ತೆ ಅಂದರೆ ಹೊಸದಾಗಿ ಜೀರುಂಡೆಗಳ ಏನು ಪೀಳಿಗೆ ಇದೆ ಅಥವಾ ಉಪಸಮೂಹಗಳು ಇದೆ, ಅವು ಪರಸ್ಪರ ಏನಾಗ್ತಾ ಹೋಗ್ತದೆ, ಭಿನ್ನವಾಗ್ತಾ ಹೋಗುತ್ತೆ. ಅಂದರೆ ಭಿನ್ನತೆಯನ್ನು ತೋರ್ತಾ ಹೋಗುತ್ತೆ. ಈ ರೀತಿ ಭಿನ್ನತೆಗಳು ಆಗ್ತಾ ಹೋದಂಗೆ ಮತ್ತೆ ಪುನಃ ಒಂದಿನ ಈ ಜೀರುಂಡೆಗಳು ಒಂದೆಡೆ ಸೇರಿದರೂ ಅವೇನಾಗುವುದಿಲ್ಲ, ಪರಸ್ಪರ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಅಸಮರ್ಥ ಆಗಿರ್ತದೆ. ಸೊ ಈ ರೀತಿ ಏನಾಗತ್ತೆ, ಎರಡೂ ಸಮೂಹದ ನಡುವೆ ಒಂದು ಗ್ಯಾಪ್ ಆಗತ್ತೆ. ಗ್ಯಾಪ್ ಆದಾಗ ಆ ಎರಡೂ ಸಮೂಹಗಳಲ್ಲಿ ಭಿನ್ನತೆಗಳು ಉಂಟಾಗತ್ತೆ. ಭಿನ್ನತೆಗಳು ಎಷ್ಟರ ಮಟ್ಟಿಗೆ ಆಗತ್ತಂದರೆ, ಮುಂದೊಂದು ದಿನ ಈ ಜೀರುಂಡೆಗಳು ಯಾವುದೇ ಒಂದು ಸನ್ನಿವೇಶದಲ್ಲಿ ಒಟ್ಟುಗೂಡಿದರೂ ಕೂಡ ಸಂತಾನೋತ್ಪತ್ತಿಗೆ ಅಸಮರ್ಥ ಆಗತ್ತೆ. ಯಾಕೆ ಅಸಮರ್ಥ ಆಗತ್ತಂದರೆ, ಇವುಗಳ ವರ್ಣತಂತುಗಳ ಸಂಖ್ಯೆಯಲ್ಲೇ ಏರುಪೇರು ಆಗಿರ್ತದೆ. ವರ್ಣತಂತುಗಳ ಸಂಖ್ಯೆನೇ ಬದಲಾವಣೆ ಆಗಿರ್ತದೆ, ಆ ಮಟ್ಟಿಗೆ DNAಯಲ್ಲಿ ಬದಲಾವಣೆ ಬಂದಿರ್ತದೆ. ಸಪೋಸ್ ಅವು ಪ್ರಜನನ ಕ್ರಿಯೆ ನಡೆಸಿದರೂ ಕೂಡ ಲಿಂಗಾಣು ಕೋಶಗಳು ಏನಾಗುವುದಿಲ್ಲ, ನಿಷೇಚನ ಆಗುವುದಿಲ್ಲ. ಇದಕ್ಕೆಲ್ಲ ಕಾರಣ ಅಂದರೆ DNAಯಲ್ಲಿ ಆದಂತಹ ಬದಲಾವಣೆ. ಸೊ ಈ ರೀತಿ ಏನಾಗತ್ತೆ, ಒಂದು ಹೊಸದಾದಂತಹ ಜೀರುಂಡೆಗಳ ಪ್ರಭೇದ ಹುಟ್ಕೊಂಡಂಗಾಗತ್ತೆ. ಸೊ ಇದನ್ನೇ ನಾವೇನು ಹೇಳ್ತೇವೆ, ಪ್ರಭೇದೀಕರಣ ಅಂತ ಹೇಳ್ತೇವೆ. ಸೊ ಕಾಲಕ್ರಮೇಣ ವಂಶವಾಹಿ ಅಥವಾ ವರ್ಣತಂತುಗಳ ಸಂಖ್ಯೆಗಳಲ್ಲಿ ಬದಲಾವಣೆ ಆದಾಗ ಆ ಒಂದು ಜೀವಿ ಏನಾಗ್ತದೆ, ಹೊಸ ಪ್ರಭೇದವಾಗಿ ರೂಪುಗೊಳ್ಳುತ್ತದೆ. ಸೊ ಈ ಒಂದು ಪ್ರಕ್ರಿಯೆಯನ್ನೇ ಪ್ರಭೇದೀಕರಣ ಅಂತ ಹೇಳುವಂಥದ್ದು. ಸೊ ಇದು ಕೇವಲ ಜೀರುಂಡೆಯ ಒಂದು ಉದಾಹರಣೆ, ಇದು ಕೇವಲ ಏನಾಗಿದೆ, ಒಂದು ಉದಾಹರಣೆಯಾಗಿದೆ. ಯಾವ ರೀತಿ ವರ್ಣತಂತುಗಳ ಸಂಖ್ಯೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿದೆ. ಸೊ ಇಂಥ ಬೇರೆ ಬೇರೆ ಕಾರಣಗಳಿಂದ
ಭೂಮಿಯ ಮೇಲೆ ಬೇರೆ ಬೇರೆ ಪ್ರಭೇದಗಳು ಹುಟ್ಟಿಕೊಂಡಿರಬಹುದು ಅನ್ನೋದು ಜೀವ ವಿಕಾಸದ ವಾದ. ಸೊ ಈ ರೀತಿ ಹೊಸ ಹೊಸ ಪ್ರಭೇದಗಳು ಹುಟ್ಕೊಳ್ಳೋದಕ್ಕೆ ಪ್ರಭೇದೀಕರಣ ಅಂತ ಹೇಳ್ತಾರೆ. ಬಹುಶಃ ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಇನ್ನು ಜೀವ ವಿಕಾಸವನ್ನು ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಮತ್ತು ಜೀವ ವಿಕಾಸಕ್ಕೆ ಯಾವೆಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಕಡೆ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.